ಕಟ್ ಮಾಡಿ ಇಲ್ರಿ ಯಾಕೆ ಅವ್ರ ದೊಡ್ಡವ್ರ ಮನೆಗೆ ಹೇಳ್ರಿ ಬಂದಿಲ್ಲ ನೋಡ್ರಿ ಇನ್ನ ಫಸ್ಟ್ ಆಗಿ ತಿನ್ನಿಸ್ತಲ್ ತಡಿ ತಡಿ ತಡಿಯ ನೀನೆಲ್ಲ ಕೈಗೆ ಹಚ್ಕೊಂಡಿ ಬಿಡ ಕರೆಕ್ಟ್ ಆಗಿ ತಿನ್ನಿಸ್ ಅಕ್ಕಿಗೆ ನೋಡ್ರಿಪ್ಪ ನಮ್ ಸ್ಕೂಲ್ ಚುಟಿ ಕೊಟ್ಟಿ ಬರೋಬ್ಬರಿ 10 ದಿವಸ ಆಗಿದ್ದ ಮತ್ತೀಗ ನಾ ಮತ್ತೆ ಸ್ಕೂಲಿಗೆ ಹಾಕತ್ತೀನಿ ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರ್ತಿದ್ದೆ ರಿಸಲ್ಟ್ ಬೇಕಲ್ರಿ ಅದಕ್ಕೆ ಇವತ್ತು ರಿಸಲ್ಟ್ ಕೊಡ್ತಾರಂತ್ರಿ ಹೋಗಿ ರಿಸಲ್ಟ್ ರಿಸ್ಕೊಂಡ್ ಬರೋಣಂತ್ರಿ ಮಮ್ಮಿ ಫಸ್ಟ್ ಬಂದ್ರೆ ಏನ್ ಕೊಡ್ತಿ ಫಸ್ಟ್ ಬಂದ್ರ ಏನ್ ಕೊಡ್ಬೇಕು ಏನಾಗ ಕೊಡಿಸ್ತೀಯಾ ಇದು ತಗೋವ ಫಸ್ಟ್ ಬರೋದು ಗ್ಯಾರಂಟಿನಲ್ಲ ಯಾಕಂತ ಹೇಳಿದ್ರೆ ನಮ್ಗಿಂತ ಅಜಕ್ಕೆ ಶಾಣ್ಯರ ಅದಾರಲ್ಲಿ ಇಲ್ಲ ಅದ್ರ ಟ್ರೈ ಮಾಡಿ ಫುಲ್ ಒಂದು ಏನು ಎದ್ರು ಯಾವ ಸಬ್ಜೆಕ್ಟ್ ಒಳಗೂ ಒಂದು ಮಾರ್ಕ ಸಂದು ಬಿಟ್ಟಿಲ್ಲ ಎಲ್ಲ ಬರ್ದೆ ನೋಡೋದು ಏನಾಗುತ್ತೆ ತಮ್ಮನಂದು ಗೊತ್ತಿಲ್ಲ ನಾನು ಪರಿಚಯ ಚಾಚಿ ಸೋಲಿಯಾ ಸೋಲಿಯಾದು ಅದ ಸ್ಕೂಲ್ ಅಲ್ಲ ನಾವು ಊರು ಮಂದಿ ಸೇರಿ ಹೋಗಿ ಹಾ ಹೋಗಿ ಬರ್ತೇನೆ ತಗೋ ಇವತ್ತು ನೋಡ್ರಿಪ್ಪ ನಮ್ಮ ಸಾನೆ ಅಂದು ಮತ್ತು ತಮ್ಮನಂದು ಇಬ್ಬರದು ರಿಸಲ್ಟ್ ಇತ್ತು ಇವತ್ತು ಹೋಗಿ ರಿಸಲ್ಟ್ ಕೇಳ್ಕೊಂಬಂದಾರೆ ಶಾಲೆಗೆ ಹೋಗಿ ತಮ್ಮನ್ನ ಏನಾಯ್ತು ನಿಂದು ರಿಸಲ್ಟ್ ಪಾಸ್ ಆದಿ ತಮ್ಮ ಹಂಗಂದ್ರೆ ಪೇಡೆ ನಾನು ಕೊಡಿಸ್ಬೇಕಾ ನಿನಗೆ ಅಯ್ಯೋ ಪಾಸ್ ಆದಕ್ಕೆ ನೀ ಕೊಡ್ಬೇಕು ನಮಗೆ ಪೇಡೆ ಪಾಸ್ ಆದೆ ಅಂದ್ರೆ ವರ್ಷ ನಾಲ್ಕು ತಿಂಗಳು ಶಾಲೆಗೆ ಹೋಗಿ ಚಲೋ ಆದ್ರು ಸಲ್ಮಾನ್ ಸಲ್ಮಾನ್ ಪಾಸ್ ಅದ ಹೌದನ ದೀದಿ ಸಾಲಿ ಅವರೆಲ್ಲರೂ ಪಾಸ್ ಆದ್ರೆ ಚಲೋ ಆತು ಬಿಡ ದಾದಿಗೆ ಹೋಗಿ ಸಂಜೆ ಮುಂದೆ ಹೇಳ್ಬೇಕು ನೋಡ ಈಗಂತೂ ನೋಡ್ರಿ ನಾವು ಸ್ಕೂಲಿಗೂ ಹೋಗಿ ಬಂದ್ವಿ ಪರ್ಸೆಂಟೇಜ್ ಎಷ್ಟು ಆಗತ್ತೆ ಅಂತ ಹೇಳಿದ್ರು 77.83% ಆಗೈತ್ರಿ ನಂದು ಮತ್ತು ತಮ್ಮನಾದ 58 ಆಗೈತಿ ಮಲಿಕ್ ಅಂತೂ ಸ್ಕೂಲಿಗೆ ಹೋಗಲ್ಲ ಅವ್ನು ಮದ್ರಸೆಗೆ ಹೋಗ್ತಾನೆ ಮತ್ತು ಈಗ ನಾವು ರೆಡಿಯಾಗಿ ಹೋಗಕತ್ತೀವಿ ಅಂತ ಹೇಳಿದ್ರೆ ಮತ್ತೆ ಹುಬ್ಳಿಗೆ ಹೋಗಕತ್ತೀವಿ ನಾವು ಹುಬ್ಳಿಗೆ ಹೋಗಿ ನಾಳೆ ಹಬ್ಬ ಐತಲ್ರಿ ಅದಕ್ಕೆ ಹೂ ಹಣ್ಣು ಅದನ್ನೆಲ್ಲ ತರೋದೈತಿ ಅದಕ್ಕೆ ಹೋಗಕತ್ತೀನಿ ರೀ ನಾನು ನಮ್ಮ ಸಾಸಿಯವ್ರ ಜೊತೆ ಹೋಗಕತ್ತೀನಿ ಮಮ್ಮಿ ಪಪ್ಪ ವೇಡೋ ಮಾಡಾಕತ್ತಾರ ತಮ್ಮನ್ನ ಅಲ್ಲಿ ಬರ್ಬೇಕಂತ ಹೇಳಿದ್ರು ಗದ್ಲು ತುಂಬಿರ್ತೈತ್ರಿಪ್ಪ ಈಗ ಮಾರ್ಕೆಟ್ ಒಳಗಂತೂ ಬಿಸಿಲು ಒಂದೈತಿ ಅದಕ್ಕೆ ಬ್ಯಾಡ ಅಂತ ಹೇಳಕ್ಕೆ ಬಿಟ್ಟೇನೆ ರೀ ಈಗ ಹೋಗೋಣ ಮಮ್ಮಿ ಪಪ್ಪ ನಾ ಹೋಗಿ ಬರ್ತೀನಿ ತಗೋರಿ ಹೂ ಯಾವ್ಯಾವ ತಗೋಬೇಕು ಮಲ್ಲಿಕ ನೀನೇನ್ ಶಾಪಿಂಗ್ ಮಾಡಿ ರಂಜಾನ್ಗ ಏನಿಲ್ಲ ಈಗ ನೋಡಿಲ್ಲ ಬೂಟೆ ಹಾ ಅದನ್ನ ಅದೇ ಹೇಳಕತ್ತಿದ್ ನೋಡ ಅದನ್ನ ಸ್ವಲ್ಪ ಸರಿ ಮಲ್ಲಿಕಂದ್ರೆ ಮಕ್ಕ ದೊಡ್ಡ ಕಾಡ್ತೀನಿ ನಾವು ಬೂಟ್ ತೊಗೊಂಡ್ರಿ ಅಮ್ಮ ಆದ್ರೆ ಅದು ಬೂಟ್ ಏನಾಗ್ಯಾವ ಅಂತ ಇದ್ರೆ ಒಂದು 5 ಬಂದಾವ ಒಂದು 3 ಬಂದಾವ ದೊಡ್ಡ ಸಣ್ಣ ಆಗ್ಯಾವ್ರಿ ಕನ್ಫ್ಯೂಸ್ ಆಗೈತ್ರಿ ಅಲ್ಲಿ ಗದ್ ಬಂದಿತ್ತಲ್ರಿ ಅದಕ್ಕೆ ಈಗ ಅದನ್ನ ವಾಪಸ್ ಮಾಡಿ ನೋಡೋಣ್ರಿ ಏನೇನು ತೊಗೊಂತಾರೇನು ಹೌದಲ್ಲ ಮಲ್ಲಿಕ ಬೈ ಹೋಗೋಣ ಬಿಸಿಲಂತೂ ಜಗ್ಗಿ ಐತ್ರಿಪ್ಪ ಬಸ್ಸಿಗೆ ವೇಟ್ ಮಾಡ್ಬೇಕ್ರಿ ಈಗ ಆಮೇಲೆ ಹೋಗೋದು ನೋಡ್ರಿ ಈಗ ನೋಡ್ರಿ ಫೈನಲಿ ನಮಗೆ ಬಸ್ ಸಿಕ್ತ ಈಗ ಹೋಗಾಕತ್ತೇವೆ ನೋಡ್ರಿ ನಾವು ಸಿಬಿಟಿಗೆ ಇಲ್ಲಂತೂ ನೋಡ್ರಪ್ಪ ಎಷ್ಟು ಗದ್ಲೈತೆ ಅಂತ ಹೇಳಿದ್ರೆ ಜಗ್ಗದ್ಲೈತ್ರಿ ಈಗ ಜಸ್ಟ್ ಬಂದಿರು ನಾವು ಸಿಬಿಟಿಗೆ ಗದ್ಲ ನೋಡ್ಬೋದ್ರಪ್ಪ ನೀವು ಜಗ್ಗದ್ಲೈತಿ ನಾಳೆ ಹಬ್ಬ ಬಂದೈತ್ರಿ ಗದ್ಲ ಅಂತೂ ಸಿಕ್ಕಾಪಟ್ಟೆ ಐತ್ರಿ ಇಲ್ಲಿ ಇಲ್ಲಿ ನೋಡ್ರಪ್ಪ ದುರ್ಗದ ಬಳಿಯೊಳಗೆ ಗದ್ಲ ಎಷ್ಟಂತ ಹೇಳಿದ್ರು ಬ್ಯಾಡ ಅದು ಹೇಳೋದ ಅಂದ್ರೆ ಆಮೇಲೆ ಹೂ ತೊಗೊಳಕ್ ಬಂದೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಾವು ಹೂ ತೊಗೊಳಕತ್ತೆ ಹೂ ಅಂತೂ 80 ರೂಪಾಯಿ 50 ರೂಪಾಯಿ ಮಾರಂತ್ರಿ ಈಗ
ಅಂತ ನೋಡ್ರಿ ಇಲ್ಲೇ ಮಾರ್ಕೆಟ್ನೊಳಗೆ ಬಂದೇ ಒಳ್ಳೆ ರಶ್ ಐತೆ ರೀ. ಅದ್ರೊಳಗೆ ಹೂ ತೊಗೊಂಡ್ರಿ 50 ರೂಪಾಯಿಗೆ ಮಾರಂತ್ರಿ. ಈಗ ಮುಂದೆ ಹೋಗಿ ಆಮ್ಚೂರು ತೊಗೊಳ್ಳಂತ್ರಿ. ರಶ್ ಅಂತೂ ಫುಲ್ ಐತ್ರಿ. ಇಲ್ಲಿ ಅಷ್ಟು ಇಲ್ಲ ರೀ, ಸ್ವಲ್ಪ ಐತ್ರಿ. ಆಚೆ ಕಡೆ ಹೋಗ್ಬಿಟ್ರೆ ಅಂದ್ರೆ ಜಗ್ಗಿ ರೀ, ಹಂಗೆ ಸಿಕ್ಕೊಂಡಾಗ ಆಕೈತ್ರಿ ಗದ್ದೆ. ನೋಡ್ರಿ ಇಲ್ಲೇ ಆಮ್ಚೂರು ತೊಗೊಂಡ್ವಿ, ಈಗ ಮನೆಗೆ ಹೋಗ್ತೀವಿ. ಬಸ್ ತೊಗೊಂಡ್ರಿ, ಸರಿ ಬಸ್. ಗದ್ದಲೆ ಅಂತೂ ಸಿಕ್ಕಾಪಟ್ಟೆ ಐತ್ರಿ, ಹೇಳೋಕ್ಕಾಗೋದಿಲ್ಲ ಅಷ್ಟು ಗದ್ದೆ ಐತಿ. ಈಗ ಎಲ್ಲ ಶಾಪಿಂಗ್ ಅಂತೂ ಮಾಡೋದಾದ್ರೆ ಹೋಟೆಲ್ ಮನೆಗೆ ಜಾಸ್ತಿ ಅಂತ ತೊಗೊಂಡಿದ್ರಿ. ಬೂಟ್ ಎಕ್ಸ್ಚೇಂಜ್ ಮಾಡಿದ್ರು ಅಂದ್ರೆ ಮಾಡಿ ಆಮ್ಚೂರು ತೊಗೊಂಡು ಈಗ ಹೋಗಾಕತ್ತೀವಿ ನೋಡ್ರಿ. ಗದ್ದಲಂತೂ ಜಗ್ಗ ಐತ್ರಿ, ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಈಗ ಹೋಗಾಕದ ನೋಡ್ರಿ. ಆದ್ರೂ ನೋಡ್ರಿ ಫಸ್ಟ್ ಗದ್ದಲ ಐತಂದ್ರೆ ನೋಡ್ರಿ, ಅದ ದಿವ ನೋಡ್ಬೋದ್ರಿ ಗದ್ದಲ ಎಷ್ಟೈತೆ ಅನ್ನೋದು. ಈಗ ಹೋಗೋಣಂತ್ರಿ. ಇನ್ನೂ ಬಸ್ ಬಿಟ್ಟಿಲ್ರಿ, ಇನ್ನೂ ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗ ಐತಿ. ಈಗ ನೋಡ್ರಿ ಬಸ್ ಸ್ಟಾರ್ಟ್ ಆತು, ಈಗ ಕಳೆ ಬರಾಕತ್ತ ನೋಡ್ರಿ. ಈಗ 6:30 ಆಗೈತ್ರಿ ಟೈಮ್. ಈಗ ನಾವು ಮನೆಗೆ ಹೋಗಕತ್ತ ನೋಡ್ರಿ. ಎಷ್ಟೊತ್ತೆ ನಿಂತಿತ್ರಿ ಅಲ್ಲೇ ಬಸ್, ಅದಕ್ಕೆ ಲೇಟ್ ಆತ್ರಿ. ಇಲ್ಕಂದ್ರೆ 6 ಗಂಟೆಗೆ ಹತ್ತಿದ್ದೀರಿ. ನಾವು ಹೋಗಾಕತ್ತೇವೆ ನೋಡ್ರಿ. ನಾವೀಗೆಲ್ಲ ಶಾಪಿಂಗ್ ಅದನ್ನೆಲ್ಲ ಮಾಡಿ ಬಸ್ನಾಗು ನೋಡ್ರಿ. ಜಗ್ಗದ್ಲ ಐತಿ, ಟ್ರಾಫಿಕ್ ಜಗ್ ಐತಿ. ಬಸ್ ಹಗರಿಕೆ ಹೋಗಾಕತ್ತೈತ್ರಿ. ಇಲ್ಲಿ ನೋಡ್ರಿಪ್ಪ, ಇದ ಕೆಳಗಿನ ಸಿದ್ದಪ್ಪ ಹೆಣ್ಮಟ್ಟ ಐತ್ರಿ. ಇಲ್ಲೇ ಜಾತ್ರೆ ಇರೋದಕ್ಕೆ ನೋಡ್ರಿ. ನಮಗ್ ಕೆಳಗೆ ಹಾಕಿತ್ತಲ್ಲ ಅದು ಮ್ಯಾಗಿನ್ ಸಿದ್ದಪ್ಪ ಜನ ಅಂತಾರೆ ಅವತ್ತಿದ್ರು. ಹೌದೇನ? ಈಗ ಇದನ್ನ ಮ್ಯಾಗಿನ್ ಸಿದ್ದಪ್ಪ ಹೆಣ್ಮಟ್ಟ ಅಂತ್ರಿ. ಅಲ್ಲೇ ತೇರೈತಿ. ಈಗ ನಾವು ಮನೆಗೆ ಹೋಗತ್ತ ನೋಡ್ರಿ. ಮನೆಗೆ ಹೋಗುವಾಗ ಮಳೆ ಅಂತೂ ಜೋರು ಬರಾಕತ್ತೈತ್ರಿ. ಜೋರು ಅಷ್ಟೇನಿಲ್ಲ, ಆದ್ರೂ ಇಷ್ಟು ದಿನ ಬಿಟ್ಟು ಈಗ ಬರಾಕತ್ತದಲ್ಲ, ಜೋರ ಬರ್ತದ ನೋಡಿ. ಅಲ್ಲಿ ಮಳೆ ಮಾಡ ಆಗಿದ್ದ. ಇದ ನೋಡ್ರಿ ಗುಡಿ ನೋಡ್ರಿ, ಸಿದ್ದಪ್ಪ ಜನ ಗುಡಿ. ಇಲ್ಲಿ ನೋಡ್ರಿಪ್ಪ, ಮಳಿ ಎಷ್ಟು ಜೋರು ಬಡಾಕತ್ತೈತಿ ಅಂತದ್ರೊಳಗೆ ನಾವು ಈಗ ಮನೆಗೆ ಹೋಗತ್ತೀವಿ. ನೋಡ್ರಿಪ್ಪ, ಮಳಿ ಅಂದ್ರೆ ಜೋರು ಬರಾಕತ್ತೈತಿ. ಗುಡು ಗುಡ್ಸಿದ್ರು ಎಲ್ಲ ಒಬ್ಬಕ್ಕೆ ಬರಾಕತ್ತ ನೋಡ್ರಿ. ಅದ ಜಗ್ ಜೋರು ಬರಾಕತ್ತೈತ್ರಿ. ನಾ ಅಂಥದ್ರೊಳಗೆ ಓಡ್ಕೊಂಡು ಬಂದೆ ನೋಡ್ರಿ. ಕರೆಂಟ್ ಬಂದು ಹೋಗ್ಬಿಟ್ಟವ್ರಿ ಮನೆಯೊಳಗೂ ಎಲ್ಲ. ಮಮ್ಮಿ ತಗೊಂಡ್ ಬಂದೆ ನೋಡು, 50 ರೂಪಾಯಿಗೆ ಮಾರಂತ. ಬಾಲಿ ಹೂ ಮಲ್ಗಿ ಹೂ ತಗೊಂಡೆ. ಮತ್ತೆ 80 ರೂಪಾಯಿಗೆ ಮಾರು ಅಂತ. ಮತ್ತ 50 ರೂಪಾಯಿಗೆ ಮಾರಿದ್ದು ತಗೊಂಡ್ ಬಂದೆ. ಅವು ಬಹು ಅದನ್ನ ತಗೊಂಡ್ ಬಂದೇನಿ ಅಷ್ಟ. ಅವ್ ಕರೆಯವ ಚಲೋ ಇದ್ವ, ಅದಕ್ಕೆ ಅದನ್ನ ತಗೊಂಡಿದ್ದೆ. ಈಗ ಕೆಳಗಿನ ಮನೆಗೆ ಹೋಗಿ ಬರ್ತೀರಿ? ಮಳೆ ಅಂತೂ ಹಚ್ಚ ಹೊಡ್ಯಾಕತ್ರ ನಡಿ ಹೊರ. ಈಗ ನಿಂತೈತಿ, ಈಗ ತಂಪನ್ಸಾಕತ್ತೈತಿ ಮನಿ. ಹೌದು, ಅದಕ್ಕೆ ಮಳೆ ಬಂದೈತಿ. ತಗೋ ಅದ್ ತಗೋರಿ, ಹೋಗಿ ಬರ್ರಿ. ಮೈಲೈತಲ್ಲ ಹೆಲ್ತಿಗೆ ಬೆಸ್ಟ್ ನನ್ನ ಫೇವ್ರೇಟ್ ಮೂಲಂಗಿ. ತಗೋ ಇಲ್ಲೇ ಸೋತಿಗ ಹೀರಿಕಾಯಿ. ಅದ್ರ ಬಾಜು ಬದ್ನೆಕಾಯಿ, ಅದ್ರ ಬಾಜು ಟಮಾಟಿ, ಎಲ್ಲ ಅದ ನೋಡಿ. ಇಲ್ಲಿ ಅದನ್ನೆಲ್ಲ ತಗೊಳಂಗಿಲ್ಲ. ನಾ ಸೌತಿಕಾಯಿ ಕಬಾಬೇನ. ಈಗ ನೋಡ್ರಿ ನಾವು ಅಕ್ಕಿ ಮತ್ತು ಏನ್ರಿ ಪುದೀನ ಅಂತ ಎಷ್ಟು ತುಟ್ಟಾಗಿತ್ತು ಸರ. 5 ರೂಪಾಯಿಗೆ 2 ಹಂಗೆ ಹಚ್ಚಿರ್ತಾರೆ ರೀ. ನೀವು ನೋಡ್ರಿ ಇದು 10 ರೂಪಾಯಿಗೆ 1 ಅಂತ ರೀ. ಮತ್ತು ನಾಳೆ ಹಬ್ಬ ಅಲ್ರಿ, ಇದಕ್ಕೆ ಕೊತ್ತಂಬ್ರಿನು 10 ರೂಪಾಯಿಗೆ 1 ರೀ. ಆಮೇಲೆ ಮೂಲಂಗಿ ತೊಗೊಂಡೆ ರೀ. ಮೂಲಂಗಿ ಇವತ್ತು ಹಚ್ಚಾರ ನೋಡ್ರಿ ಅಲ್ಲಿ ಪೇಟ್ಯಾಗ. ಇಲ್ಲಾಂದ್ರೆ ಈಗ 2-3 ಸಲ ಹೋದ್ರೂ ನಾವು ಒಬ್ಬರು ಹಚ್ಚಿದ್ದಿಲ್ಲ ರೀ ಮೂಲಂಗಿನ. ಇವತ್ತು ಬಂದದ ಭಾಳ ಬಂದದ್ದು ರೀ ಮೂಲಂಗಿ. ಆಮೇಲೆ ಸೌತೆಕಾಯಿ ತೊಗೊಂಬಂದೆ ರೀ. ಇಷ್ಟು ತೊಗೊಂಡು ಇವನ್ನ ಅಕ್ಕಿ ತೊಗೊಂಡು ಬಂದು ನೋಡ್ರಿ ಈಗ ಮನೆಗೆ. ವಾವ್ ತಮ್ಮನ್ನ, ಮೆಹಂದಿ ಸೂಪರ್ ಆಗೈತಲ್ಲ. ಇದು ಮಸ್ತ್ ಆಗತ್ತಲ್ಲ. ಎಲ್ಲ ತೆಗ್ದು ತಿರ್ಗ ಈ ಮೆಹಂದಿ ನಿನ್ನ ಮಧ್ಯಾಹ್ನ ಹಚ್ಕೊಂಡಿದ್ದು ಹೌದಿಲ್ಲ? ಇದನ್ನ ಈಗ ದೀದಿ ಹಚ್ಚಿಲ್ಲನ ಈ ಕಡೆಗೆ. ಇದನ್ನ ಯಾರು ಹಚ್ಚಿದ್ರಿ? ಇದನ್ನ ಸಣ್ಣ ಸಣ್ಣ ಅಪ್ಪ. ಇದು ಈಚೆಗೆ ಹೇಳೋದು
ಇಲ್ಲಿ ಈ ಕಡೆ ಈ ಕಡೆ ಹೊಳಸ ಇದೆ ಹೌದನ. ಈಗ ನೋಡ್ರಿಪ್ಪ ಮಧ್ಯಾಹ್ನ ಹೋಗಿ ತಮ್ಮನ್ನ ನಸರ್ನಲ್ಲಿಂತ್ರ ಒಂದ್ ಕೈ ಹಚ್ಕೊಂಡ್ ಬಂದಾಳ, ಸಣ್ಣಲ್ಲಿಂತ್ರ ಒಂದ್ ಕೈ ಹಚ್ಕೊಂಡ್ ಬಂದಾಳ. ಈಗ ಅದು ಸಾಲದಲ್ಲಿಂತಾನ ಮತ್ತ ಈಗ ಸಾನಿಯ ಕಡೆಯಿಂದ್ರ ಮತ್ತ ಹಿಂದ್ ಹಚ್ಕೊಳಕತ್ತಾಳ. ಸಾಕ್ ಬಿಡು, ಎಷ್ಟ್ ಹಚ್ಕೊಂತಿ? ಏನ ದೀದಿ ಹೇಳ್ತೀನ, ದೀದಿ ಮಾಡ್ತಾಳ ನೋಡಿಲ್ಲ. ನಾವ್ ಇನ್ನು ಕಾರ್ಟೂನ್ ವಿಡಿಯೋ ಮಾಡಾಕತ್ತೀವಿ. ಹೋಗ ಸಾನಿಯ, ಈಕಿ ಒಂದ್ ಸ್ವಲ್ಪ ಅದು ಉಗ್ರ ಕಣ್ಣಿಗೆ ಚಂದ ಹಚ್ಚ. ಈಗ ನೋಡ್ರಿ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಿದ್ರೆ 12:27 ಆಗೈತ್ರಿ. ಅಂದ್ರೆ ಈಗ ರಾತ್ರಿ ಆಗೈತಿ. ನೀನು ಮದರಂಗಿ, ವಾವ್ ಸೂಪರ್ ಡಿಸೈನ್. 5 ಚಂದಪ್ಪ ಇವು, 5 ಚಂದಪ್ಪ. ಹಾ 5 ಚಂದಪ್ಪ, 5 ದೊಡ್ಡ ಚಂದಪ್ಪ ಅಂದ್ರೆ ರೌಂಡ್ ಇದು ಚಂದಪ್ಪ. ಅದು ಸುತ್ತಲೂ ಮತ್ತು ಲೆಕ್ಕಿಲ್ಲ ಅಷ್ಟು ಚಂದಪ್ಪ. 4 ಚಂದಪ್ಪ ಇಲ್ಲ, ಒಂದೊಂದು ಚಂದಪ್ಪ ಅರ್ಧ ಚಂದಪ್ಪ. ಒಟ್ಟು ಕೈ ತುಂಬಾ ಬರೀ ಚಂದಪ್ಪ. ನಕ್ಷತ್ರ ತೋರ್ಸಬಿಟ್ಟು ರಾತ್ರಿ ಹೊತ್ತಿನಾಗ ಕಾಮನ್ ಬಿಲ್ ಐತಿ, ಎಲ್ಲ ಐತಿ. ಒಟ್ಟ ಸುಮನನ್ ಕೈಯಾಗ ನೋಡ್ರಿ ಪೂರ ಆಕಾಶ ಐತಿ ಅಲ್ಲ. ಈಗ ನೋಡ್ರಿ, ಈಗ ನೋಡ್ರಿ ರಾತ್ರಿ 12:27 ಟೈಮ್ ಆಗೈತ್ರಿ. ಈಗ ನಮ್ದು ಈಗ ಜಸ್ಟ್ ಮುಗಿತ್ರಿ ಕಾರ್ಟೂನ್ ವಿಡಿಯೋ ಮಾಡೋದು. ಕಾರ್ಟೂನ್ ವಿಡಿಯೋ ಮಾಡೋದು ಮುಗಿದು ಹುಟ್ಟಲಿಕ್ಕನ ಈಕೆ ಏನು ಮಾಡ್ಕೊಂಡಾಳ್ರಿಪ್ಪ ಅಂದ್ರೆ ಮದರಂಗೆ ಹಚ್ಕೊಂಡಾಳೆ. ಅಲ್ಲಿ ನೋಡ್ರಿ ಸಾನಿಯಾ ಮಕ್ಕೊಂದಾಳೆ, ಇಲ್ಲಿ ತಮ್ಮನ್ನ ಮಕ್ಕೊಂದಾಳೆ. ಓ ತಮ್ಮನ ಡಿಸೈನ್ ಏನಿದೆ, ಇದಾಗತ್ತಲ್ಲ ಸ್ಪೈಡರ್ ಮ್ಯಾನ್. ಈಗ ಬಿಡ್ಸಲ್ಲಮ್ಮ ಚುಂಕ್ ಅಂತೇಳಿ ಹೋಗೋದು. ಹೌದು, ಅಲ್ಲಿ ಗಾಡಿ ಹತ್ತೈತಿ, ಇಲ್ಲಿ ಗಾಡಿ ಹೋಗ್ತೈತಿ, ಮತ್ತಲ್ಲಿ ಕೈ ಹೆಚ್ಚಳ ಹಾಕಿ ಹತ್ತದ. ಅದು ಆಮ್ಯಾಗ ಇಲ್ಲಿ ಇನ್ನೊಂದೊಂದು ಮಾತು ನಿಮಗೆ ಹೇಳ್ಬೇಕ್ರಿಪ್ಪ ಅಂತ ಹೇಳಿದ್ರೆ, ಈ ಮನೆಯೊಳಗೆ ನೋಡ್ರಿ ಸ್ವಲ್ಪ ಜಳ ಹೆಚ್ಚಿಗೆ ಆಕೈತಿ. ಜಳ ಆಗೋದಕ್ಕೆ ತಮ್ಮನ್ನ ಸಾನಿಯಾ ತಳಗೆ ಏನು ಹಾಸ್ಕೊಳಂಗಿಲ್ಲ, ಹಂಗ ಮುಕ್ಕೊಂತಾರೆ. ಹಂಗ ಯಾಕೆ ಮುಕ್ಕೊಂತಾರ ಅವ್ರೆ? ತಂಪಾಕೈತಿ ಯಾಕೆ? ಒರೆಸಿ ಜಳ ಬಳಕೈತಿ. ಆಮ್ಯಾಗ ಇವತ್ತು ಸ್ವಲ್ಪ ಮಳಿ ಆತಲ್ಲ ಇಲ್ಲಿ, ಮಳಿ ಅಂದ್ರೆ ಹೆಂಗ ಆಗ್ಬೇಕು ಅಂತಾನೆ, ಮಳಿ ಮಸ್ತ್ ಮಳಿ ಆಗ್ಬೇಕು ಅಂದ್ರೆ ಜಳ ಸ್ವಲ್ಪ ಕಡಿಮೆ ಆಕೈತಿ. ಹೌದು ಆಮ್ಯಾಗ ಇವತ್ತು ಸಾನೆ ಮಾರ್ಕೆಟಿಗೆ ಹೋಗಿದ್ಲೆ. ಮಾರ್ಕೆಟ್ನಾಗ ಅದು ಸಿಕ್ಕಾಪಟ್ಟಿ ಗದ್ದಲ, ಭಾಳ ಅಂದ್ರೆ ಭಾಳ ಗದ್ದಿರ್ತೈತಿ. ಆಕೆ ದೊಡ್ಡವನ ಜೊತೆ ಹುಕ್ಕಿಂತಾರೆ ಅಂತ ಹೇಳಿ ಹೋದ್ರೆ, ನಾವು ಹೋದಾಗ ಹೂ ತರ್ಸಿದ್ವಿ. ಇಲ್ಲಿ ನೋಡಿದ್ರೆ 80 ರೂಪಾಯಿ 90 ರೂಪಾಯಿ ಮಾರಿ ಹೇಳಾಕತ್ತಾರ ಸಿದ್ದಪ್ಪ ಗುಡಿ ಕಡೆ. ಇಲ್ಲ ತಗೊಂಬಂದಾಳ ಹುಬ್ಳ್ಯಾಗ. ಹೆಂಗೈತಪ್ಪ ಅಂತ ಹೇಳಿದ್ರೆ, ಯಾವುದು ಹಬ್ಬ ಬರಲಿ ಏನೋ ಕಾರ್ಯಕ್ರಮ ಇರಲಿ, ಅವಾಗ ಹೂವಿನ ರೇಟ್ ಗಗನಕ್ಕೆ ಇರ್ತೈತಿ. ಹೌದಲ್ಲ, ಹೂವಿನ ರೇಟ್ ಟಮಾಟೆ ಹಣ್ಣಿಂದ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಗಗನಕ್ಕೆ ಏರೈತ್ರಿ ರೇಟ್. ಏರ್ಲಿ ಏರ್ಲಿ. ಆಮ್ಯಾಗ ಇವತ್ತಿನ ಬ್ಲಾಗ್ ಸ್ವಲ್ಪ ಮಾಡೋಕ್ಕಾಗ್ತೀರಿ ಅಂದ್ರೆ ಲೆಂತ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಿರಿಪ್ಪ ಅಂತಿದ್ರೆ ನಮ್ಮ ಚಾನಲಿಗೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡಾಕತ್ತೀರ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿವಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ. ಹೌದು, ಯಾಕಂದ್ರೆ ರಂಜಾನ್ ಸ್ಪೆಷಲ್ ವ್ಲಾಗ್ ಬರ್ತೈತಿ ಮುಂದೆ. ನೋಡ್ರಿ ರಂಜಾನಕ್ಕ ಶುರ್ಕುಂಬ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ಪ್ರತಿ ಒಂದು ಮನ್ಯಾಗ ಮಾಡೇ ಮಾಡ್ತಾರೆ, ಟೇಸ್ಟಿ ಟೇಸ್ಟಿ ಮಾಡ್ತಾರೆ. ಆದ್ರೆ ಮಾಡೋ ವಿಧಾನ ಟೇಸ್ಟ್ ಬ್ಯಾರೆ ಬ್ಯಾರೆ ಇರ್ಬೋದು. ಒಂದೊಂದು ಅಡಿಗೆದು ಒಂದೊಂದ್ ತರ ವಿಧಾನ ನೋಡ್ರಿ. ಹೆಂಗಪ್ಪ ಅಂತ ಹೇಳಿದ್ರ, ರಂಜಾನ್ ಶುರ್ಕುಂಬ ಮಾಡಿದಷ್ಟು ರುಚಿ ನೀವು ಬೇರೆ ಯಾವ ದಿನ ಆದ್ರೂ ಮಾಡ್ರಿ ಅದ್ರ ರುಚಿ ಆಗಂಗಿಲ್ರಿ. ಹೌದಲ್ಲ, ಹೌದಿಲ್ರಿ. ಆಮೇಲೆ ಚಂಗೇರಿ ಮೋರಂ ಹಬ್ಬದಾಗ ಮಾಡ್ದ ನೀನ್ ಹಿಂಗಂತಿ. ನಮ್ಮವಾರ ಏನ್ಕೊತಾನೆ, ನಮ್ಮವಾರ ಫಸ್ಟ್ ಗೆ ಏನ್ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ರಂಜಾನ್ ಐತೆ ಅಂತ ಹೇಳಿದ್ರೆ ರಾತ್ರಿ 1 ಗಂಟೆಕ ಶುರ್ಕುಂಬ ಮಾಡ್ತಿದ್ರೆ. ಅದು ಎಂತ ಮಾಡಿಂಗನ ದೊಡ್ಡ ಗುಂಡಿ ಒಳಗ ಹಂಗ ಮಾಡಂಗಿಲ್ಲ ಅಲ್ರಿ. 5 ಕೊಡದ ಶುರ್ಕುಂಬ ನಾನ್ ಮದ್ವೆ ಆದ್ಮೇಲೆ ಮಾಡ್ಯಾರ. ಹ್ಮ್, 5 ಕೊಡ ಶುರ್ಕುಂಬ. ಆಮ್ಯಾಗ ನಮ್ಮ ಮನ್ಯಾಗ ನಾ ಶುರ್ಕುಂಬ ಕಡಿಮೆ ಕಡಿಮೆ ಅಂದ್ರು 1 ವಾರ ಮಟ್ಟ ಕುಡ್ತಿದ್ದೇನೋ. ಅಂದ್ರ ಅಮ್ಮ ಯಾಕಷ್ಟು ಮಾಡ್ತಾರಪ್ಪ ಅಂತ ಹೇಳಿದ್ರ, ಅಮ್ಮ ಎಲ್ಲರೂ
ಹಂಚುತ್ತಾರೆ. ಬೆಳಿಗ್ಗೆ ಎಲ್ಲ ಫಸ್ಟ್ ನಮ್ಮ ಮನೆಯಲ್ಲಿ ಮೊಸತಿಗೆ ಹೋಗೋದ ನಮ್ಮ ಮನೆಗಳಿಗೆ. ಹೋಗಿ ಬಂದ್ಮೇಲೆ ಬಾಬರ್ ಬೆಳಿಗ್ಗೆ ನಮಾಜ್ ಹೋಗ್ತಾರ ಅಂದ್ರೆ ತಗೊಂಡ್ ಹೋಗ್ತಾರ, ಅದು ಶುರ್ಕುಂಬ ರೆಡಿ ಇದ್ದದ್ದೆ. ಅಲ್ಲಿ ಹೋಗಿ ತಗೊಂಡ್ ಬಂದ್ಮೇಲೆನ ಎಲ್ಲಾರ್ಗ ಅಮ್ಮ ಕೊಡಕ ಚಾಲು ಮಾಡ್ತಾರ್ರಿ. ಆಮೇಲೆ ಅಲ್ಲಿ ಒಂದು ಮೂರು ಕೊಡ ಹೋಗಿ ಬಿಡತ್ತರಿ. ಆಮೇಲೆ ಎರಡು ಕೊಡ ಶುರ್ಕುಂಬ ಇಟ್ಕೊಂಡ್ ಏನ್ ಮಾಡ್ತಿಪ್ಪ ಅಂದ್ರೆ ಒಂದ್ ವಾರನ್ ವಾರ ಕುಡಿತೀವಿ ನೋಡ್ರಿ. ಒಂದು ವಾರದ ಮಟ, ಒಂದು ವಾರದ ಮಟ ನಾ ಕುಡಿನಲ್ಲ. ಈಗೇನ ಸ್ವಲ್ಪ ಕಡಿಮೆ ಮಾಡ್ರಿ. ಅದೇ ಹೆಂಗೆಂಗ ಖಾಲಿ ಹಾಕೊಂತ ಬರ್ತದ ನೋಡ್ರಿ, ಹಂಗ ಮಜಾ ಬರ್ತದ ಕುಳಿಯಾಕದ. ಒಂದ್ ಗುಂಡಿಲಿಂತ ಮತ್ತೊಂದ್ ಗುಂಡಿ ಶಿಫ್ಟ್, ಮತ್ತೊಂದ್ ಗುಂಡಿ ಶಿಫ್ಟ್ ಆಗಿ ಇಷ್ಟ ಗುಂಡಿಗ್ ಬರ್ತೈತಿ ಲಾಸ್ಟ್. ಆ ಗುಂಡಿಗ್ ಬಂದಾಗ ಅಂತ ಹೊಡೆದಾಡ್ತಿದ್ದೀರಿ ನಾವು ಅಂದ್ರೆ ಸಿಹಿ ತಿನ್ನಕ. ಆ ಮನೆಯೊಳಗ ಯಾರಪ್ಪ ಅಂದ್ರ ನಾನ್, ನಮ್ ಬೈದನರು, ಬಾಬಾರ್, ಆಮೇಲೆ ಇವ್ರು, ನಮ್ ಸಾನಿಯ, ನಾವು ಐದು ಮಂದಿ ಅದ ನೋಡ್ರಿಪ್ಪ. ಸೀಗ ಶುರ್ಕುಮ ನನಗೊಂದ್ ಗ್ಲಾಸ್ ಕೊಡು, ನಿನ್ಗೊಂದ್ ಗ್ಲಾಸ್ ಕೊಡು ಅಂತ ಹೇಳಿ. ಅದ ಶುರ್ಕುಮ ಕುಡಿಯಕ ಅಷ್ಟು ಮಜಾ ಬರಕ್ ಒಂದು ಕಾರಣ ಐತಿ. ಅಲ್ಲ ಅಲ್ಲ, ಅದು ಆತ. ಆಮ್ಯಾಗ ಅದ್ರೊಳಗೆ ಹೆಂಗೆ ಗೊತ್ತಾನೆ, ಅದ್ರೊಳಗೆ ಹೆಂಗೆ ಇರ್ತಾಳೆ, ಬದಾಮಿ ಇರ್ತೈತಿ, ಪಿಸ್ತಾ ಇರ್ತೈತಿ, ಕಲಂಗಡಿ ಬೀಜ ಇರ್ತೈತಿ, ಆಮ್ಯಾಗ ಗೋಡಂಬಿ ಇರ್ತೈತಿ, ದ್ರಾಕ್ಷಿ ಇರ್ತೈತಿ. ಅದ್ರೊಳಗೆ ಭಾಳ ಅಂದ್ರೆ ಭಾಳ ವೆರೈಟಿ ಹಾಕಿ ಮಾಡ್ತಾರಲ್ಲ. ಖಜೂರ್ ಹಾಕಿದ್ರೆ ಹುಳಿ ಹಾಕೈತಲ್ಲ, ಅದು ಆಗ ಹಾಕಿದ ಕುಳಿಗೆ ಒಂದ್ ಎರಡು ದಿನ ಖಾಲಿ ಆಗ್ಬೇಕು ಶುರ್ಕೊಂಬ ಅಂತಂದ್ರೆ ಹಾಕ್ಬೇಕ್ರಿ. ನಾವ್ ನೋಡಿದ್ರ ವಾರ ವಾರ ಇಟ್ಕೊಂಡ್ ಕುಡಿತೀವಲ್ರಿ, ಒಂದ್ ವಾರದ ಮಟ ಕುಡಿದ್ವಿ ನಾವಂತೂ. ಮಸ್ತ್ ಮಜಾ ಬರ್ತದ್ರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್, ಜೈ ಕರ್ನಾಟಕ.